ಲಿಂಗಸಗೂರು ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಸುನೀತಾ ಪರಶುರಾಮ್ ಕೆಂಬಾಬಿ ಅವರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಮಂಡಿಸಲು ಪುರಸಭೆಯ ಸದಸ್ಯರು ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಸುನೀತಾ ಪರಶುರಾಮ್ ಕೆಂಬಾಬಿ ಅವರು ಸಮಯಕ್ಕೆ ಸರಿಯಾಗಿ ಸಾಮಾನ್ಯ ಸಭೆಯನ್ನ ಕರೆಯದೆ ಸಮಯ ವ್ಯರ್ಥ ಮಾಡುತ್ತಿದ್ದು ಅಭಿವೃದ್ಧಿಯ ವಿಷಯದಲ್ಲಿ ಸಹಕಾರ ನೀಡದೆ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳುತ್ತಿರುವುದು ಕಂಡುಬಂದಿದೆ. ಜನಪ್ರತಿನಿಧಿಗಳಿಗೆ ದಿನನಿತ್ಯ ಅಸಹಕಾರ ತೋರುತ್ತಿರುವುದರಿಂದ ನಗರದಲ್ಲಿ ಜ್ವಲಂತ ಸಮಸ್ಯೆಗಳಾದ ಕುಡಿಯುವ ನೀರಿನ ಸರಬರಾಜು, ನರವಲ್ಲೀಕರಣ, ವಿದ್ಯುತ್ ವಿಭಾಗ, ರಸ್ತೆ ಅಗಲೀಕರಣ, ವಾರದ ಸಂತೆ ಹರಾಜು, ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ, ಇತರ ಹಲವಾರು ಸಮಸ್ಯೆಗಳ ಪರಿಹಾರ ಮಾಡಲು ಅಧ್ಯಕ್ಷರು ಸಂಪೂರ್ಣ ವಿಫಲರಾಗಿದ್ದು ಸದರಿ ಸಮಸ್ಯೆಗಳನ್ನು ನಿಭಾಯಿಸಲು ಜನಪ್ರತಿನಿಧಿಗಳಿಗೆ ಅಸಹಕಾರ ತೋರುತ್ತಿರುವುದರಿಂದ ಪುರಸಭೆ ಅಧ್ಯಕ್ಷರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಪುರಸಭೆ ಸದಸ್ಯರುಗಳು ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ಮುಂದಿನ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿದ ಮನವಿಯನ್ನ ಸಲ್ಲಿಸಲಾಯಿತು. ಮಳಿಗೆಗಳ ಹರಾಜು ಪ್ರತಿಕ್ರಿಯೆ ಇಂತಹ ಹತ್ತು ಹಲವಾರು ಸಮಸ್ಯೆಗಳ ಪರಿಹಾರ ಮಾಡಲು ಅಧ್ಯಕ್ಷರ ಸಂಪೂರ್ಣ ವಿಫಲರಾಗಿದ್ದಾರೆ. ಸದರಿ ಸಮಸ್ಯೆ ನಿಭಾಯಿಸಲು ಜನಪ್ರತಿನಿಧಿ ದಿನನಿತ್ಯ ಸಹಕಾರ ತೋರಿಸುತ್ತಿದ್ದಾರೆ, ಅಸಹಕಾರ ತೋರಿಸುತ್ತಿದ್ದಾರೆ. ಸದರಿ ಸಭೆಯಲ್ಲಿ ಅಧ್ಯಕ್ಷರನ್ನು ಅಧ್ಯಕ್ಷ ಸ್ಥಾನದಿಂದ ಕರೆಗೊಳಿಸಲು ಸಹಿ ಮಾಡಿದ ನಾವು ಪುರಸಭೆ ಸದಸ್ಯರುಗಳಾದ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದು ತಾವುಗಳಾದ ತಾವು ಮುಂದಿನ ಕ್ರಮಕ್ಕೆ ಅನುಕೂಲ ಮಾಡಿಕೊಡಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ತಮ್ಮ ವಿರುದ್ಧ ಆವಿರ್ಭ ಮಂಡಿಸಲು ಅತಿ ಶೀಘ್ರದಲ್ಲಿ ತುರ್ತು ಸಾಮಾನ್ಯ ಸಭೆ ಕರೆಯಲು ವಿನಂತಿ. ಧನ್ಯವಾದಗಳೊಂದಿಗೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ಅವಿಶ್ವಾಸ ಮಂಡನೆಗೆ ಮುಖ್ಯಾಧಿಕಾರಿಗಳಿಗೆ ಒಂದು ಕಾರ್ಯಕ್ರಮ ನಮ್ಮ ಪ್ರಕಾರ ಕೈಗೊಂಡ ಅಧ್ಯಕ್ಷ ಕೂಡ ಮಾತಾಡಿ ಆದಷ್ಟು ಬೇಗ ತುರ್ತು ಸಭೆಯನ್ನು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮೊಹಮ್ಮದ್ ರಫಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಕುಲಕರ್ಣಿ, ಸದಸ್ಯರಾದ ಬಾಬುರೆಡ್ಡಿ, ಸೋಮನಗೌಡ, ಯಮುನಪ್ಪ ಗೌಡ, ರುದ್ರಪ್ಪ, ಶಿವಮ್ಮ, ಕುಪ್ಪಮ್ಮ, ರಾಜೇಶ್ವರಿ, ಫಾತಿಮಾಬಿ, ಶಿವರಾಯ, ಮಂಜುಳಾ, ರೌಫ್ ಗ್ಯಾರಂಟಿ, ಶಾಂತಮ್ಮ, ಶರಣಪ್ಪ, ಮೌಲಾಸಾಬ್ ಸೇರಿದಂತೆ ಇತರರು ಇದ್ದರು.